ಲಕ್ಷ್ಮಿ. ಯಾರಿದು ಇಷ್ಟೊಂದು ಫೋನ್ ಮಾಡ್ತಿದ್ದಾರೆ? ನೀವು ಅಂದ್ರೆ ನಿಮ್ ತಾಯಿಗೆ ತುಂಬಾ ಇಷ್ಟ ಅಲ್ವಾ? ನೀವ್ ಏನೇ ಹೇಳಿದ್ರು ಅವ್ರು ನಿಮ್ ಮಾತು ಕೇಳ್ತಾರಲ್ವಾ? ಐಶು ಆದಿ ಮದ್ವೆ ಬಗ್ಗೆ ಮಾತಾಡಿ ಅವ್ರು ನಿಮ್ ಮದ್ವೆಗೆ ಒಪ್ಸಿ. ನಿಮ್ ತಂಗಿ ಎಂತೋಳು ಅನ್ನೋದು ಒಂದ್ ಸರಿಯಾದ ದಿನ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಲಕ್ಷ್ಮಿ ಅವರೇ. ನಿಮ್ ತಂಗಿ ಮನ್ಸು ಎಂತದ್ದು ಅಂತ ಗೊತ್ತಾದ್ರೆ ನೀವೇ ಈ ಮದ್ವೆನ ಬೇಡ ಅಂತೀರಾ? ಲಕ್ಷ್ಮಿ ಅವರೇ, ನಮ್ಮಮ್ಮ ನಮ್ಮಿಬ್ರು ಮದ್ವೆನ ಇನ್ನೂ ಸರಿಯಾಗಿ ಒಪ್ಕೊಂಡಿಲ್ಲ. ಇಂಥ ಹೊತ್ತಲ್ಲಿ ಹೋಗಿ ಆದಿ ಆಯುಷ್ ಮದ್ವೆ ಬಗ್ಗೆ ಮಾತಾಡಿದ್ರೆ ಅವ್ರು ಒಪ್ಕೋತಾರ? ಇದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಸಮಯ ಬೇಕು, ಸ್ವಲ್ಪ ದಿವಸ. ಆಮೇಲೆ ಮದ್ವೆ ಬಗ್ಗೆ ಮಾತಾಡೋಣ. ಈಗ ಅವರಿಬ್ರು ವಿಷಯನ ಬಿಟ್ಟು ನಮ್ಮಿಬ್ರು ವಿಷಯನ ಮಾತಾಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಡಾಕ್ಟ್ರೆ, ಆ ಪಾಪು ಎಷ್ಟು ಚೆನ್ನಾಗಿದೆ ಅಲ್ಲ. ಐಶ್ವರ್ಯ ಮದುವೆ ಬಗ್ಗೆ ಯೋಚಿಸ್ತಿದ್ದೀರಾ? ಆದಿತ್ಯ ಎಷ್ಟು ಒಳ್ಳೆಯವರು. ಅವ್ರ ಮದುವೆ ಆಗೋ ಟೈಮಲ್ಲಿ ನಮ್ಮ ಮದುವೆ ಆಯಿತು. ಎಷ್ಟು ಬೇಜಾರಾಗಿರ್ಬೇಕಲ್ವಾ? ಆದರೂ ಅವರು ಅವ್ರ ಬೇಜಾರನ್ನ ತೋರಿಸ್ಕೊಳ್ತಾನೆ ಇಲ್ಲ. ಆದಿ ಅಂತ ಒಳ್ಳೆ ಹುಡುಗನಿಗೆ ಐಶ್ವರ್ಯ ಸರಿಯಾದ ಹುಡುಗಿ ಅಲ್ಲ. ಏನಿದು ಐಶು, ಇಷ್ಟೊತ್ತಲ್ಲಿ ಬಂದಿದ್ಯಾ? ಎಷ್ಟೊತ್ತಾದ್ರೇನು, ಕೆಲಸ ಆಗ್ಬೇಕು ಅಂದ್ರೆ ಬರ್ಲೇಬೇಕಲ್ವಾ? ಸರಿ ಕೂತ್ಕೋ. ಕೆಲ್ಸನ? ನನ್ನಿಂದನ? ಏನದು? ಹಲೋ ಡಾಕ್ಟರ್ ಧ್ರುವಂತ್ ಸರ್, ನನ್ನ ಮಗನ ಕಾಪಾಡಿ ಸರ್, ನನ್ನ ಮಗನ ಕಾಪಾಡಿ. ಹಲೋ, ನಾನು ಅವ್ರ ತಮ್ಮ, ನೀವ್ಯಾರು? ಸರ್, ಡಾಕ್ಟರ್ನ ಸ್ವಲ್ಪ ಕರಿತೀರಾ? ನನ್ನ ಮಗು ಪ್ರಾಣಾಪಾಯದಲ್ಲಿದೆ ಸರ್. ಇಲ್ಲ ಅಮ್ಮ, ಅವ್ರು ಬ್ಯುಸಿ ಇದ್ದಾರೆ, ಸದ್ಯಕ್ಕೆ ಈಗ ಆಗಲ್ಲ. ಹಾಗನ್ಬೇಡಿ ಸರ್, ನನಗಿರೋದು ಒಂದೇ ಮಗು, ಮದ್ವೆ ಆಗಿ 10 ವರ್ಷ ಆದ್ಮೇಲೆ ಆಗಿರೋ ಮಗು ಸರ್. ನೂರಾರು ದೇವ್ರಿಗೆ ಹರಕೆ ಕಟ್ಟಿ ಪೂಜೆ ಮಾಡಿ ಪಡೆದಿರೋ ಮಗು ಸರ್. ನನ್ನ ಕಂದನ ಮೇಲೆ ನನ್ನ ಇಡೀ ಕುಟುಂಬದ ಜೀವನೇ ನಿಂತಿದೆ ಸರ್. ಏನಾದರೂ ಮಾಡಿ ಡಾಕ್ಟ್ರನ್ನ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಇಲ್ಲ ಅನ್ಬೇಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಅಯ್ಯೋ, ಹಾಗಲ್ಲಮ್ಮ, ಅದು ಸರ್ ಸರ್ ಪುಟ್ಟ ಮಗು ಸರ್, ಆಟ ಆಡ್ತಾ ಕೆಳಗಡೆ ಬಿದ್ದು ಮೂರ್ಛೆ ಹೋಗಿದೆ ಸರ್. ಪ್ಲೀಸ್ ಸರ್,
ನಿಮಗೆ ಪುಣ್ಯ ಬರುತ್ತೆ, ಡಾಕ್ಟ್ರನ್ ಕಳಿಸ್ಕೊಡಿ ಸರ್. ಸರ್, ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ ಸರ್, ಆದರೆ ಇಲ್ಲಿ ಡಾಕ್ಟ್ರ್ ಇಲ್ಲ. ಹೆದರ್ಬೇಡಿ ಅಮ್ಮ, ಅಣ್ಣ ಇವತ್ತು ಬರೋಕ್ಕಾಗಲ್ಲ, ನಾನು ಬೇರೆ ಯಾರಾದರೂ ಡಾಕ್ಟರ್ನ ವ್ಯವಸ್ಥೆ ಮಾಡ್ತೀನಿ. ಬೇಡ ಸರ್, ನಮ್ಮ ಬಗ್ಗೆ ಧ್ರುವನ್ ಸರ್ಗೆ ಸಂಪೂರ್ಣ ಗೊತ್ತಿದೆ, ಅವರೇ ನಮ್ಮ ಟ್ರೀಟ್ಮೆಂಟ್ ಮಾಡ್ತಿರೋದು. ಈಗ ಬೇರೆ ಡಾಕ್ಟ್ರು ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಮೊದಲಿಂದ ಟೆಸ್ಟು ಅದು ಇದು ಅಂತೆಲ್ಲ ಹೇಳ್ತಾರೆ ಸರ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಕಳಿಸ್ಕೊಡಿ ಸರ್, ನನ್ನ ಮಗುನ ಕಾಪಾಡಿ ಸರ್, ಇಲ್ಲ ಅಂದರೆ ಸತ್ತೋಗುತ್ತೆ ಸರ್. ನನ್ನ ಮಗುಗೆ ಏನಾದರೂ ಆದರೆ ನಾವೆಲ್ಲರೂ ಸೂಸೈಡ್ ಮಾಡ್ಕೊತೀವಿ ಸರ್. ಸರಿ ಸರಿ ಸರಿ, ನೀವು ಹೆದರಬೇಡಿ, ನಾನು ಅಣ್ಣನ ಜೊತೆ ಮಾತಾಡಿ ಕಳಿಸೋ ವ್ಯವಸ್ಥೆನ ಮಾಡ್ತೀನಿ, ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಕ್ಸಸ್ ಕಣೇ, ಸಕ್ಸಸ್. ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆ. ಇವತ್ತು ಅವ್ನು ಫಸ್ಟ್ ನೈಟ್ ನಡೆಯಲ್ಲ. ನನ್ನ ಧ್ರುವಂತ್ಗೆ ಕರುಣೆ ಮಾನವೀಯತೆ ಸ್ವಲ್ಪ ಜಾಸ್ತಿ, ಅವನು ಬಂದೇ ಬರ್ತಾನೆ. ಹೋಗ್ಲಿ ಬಿಡಿ, ನಿಮಗೆ ಸರಿಯಾದ ಸಮಯ ಅನಿಸ್ದಾಗ ಕೇಳಿ. ಇನ್ನೊಂದು ಮಾತು, ನಿಮಗೇನೆಲ್ಲ ಕೇಳಬೇಕೋ ಏನೆಲ್ಲ ಹೇಳಬೇಕೋ ಎಲ್ಲ ಹೇಳ್ಬಿಡಿ. ಅಂಥದ್ದೇನಿಲ್ಲ, ಮನಸ್ಸಲ್ಲಿರೋ ಭಯದ ಬಗ್ಗೆ ಹೇಳ್ಕೊಳ್ಳೋಣ ಅಂತ. ನನ್ನ ಬಗ್ಗೆ ಇರೋ ಭಯನ? ಚೇಚೆ, ಮತ್ತೆ ನನಗೆ ಯಾವಾಗ ಏನಾಗುತ್ತೋ ಅನ್ನೋ ಭಯ ಡಾಕ್ಟ್ರೆ. ನಾವಿಬ್ರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ ಆದರೆ ಏನಾಗುತ್ತೋ ಅನ್ನೋ ಭಯ. ಮದುವೆ ಆದರೆ ಅತ್ತೆ ಒಪ್ಕೊಳ್ತಾರೋ ಇಲ್ವೋ ಅನ್ನೋ ಭಯ ಆಗಿತ್ತು. ರಿಜಿಸ್ಟರ್ ಆಫೀಸಿಗೆ ಹೋಗುವಾಗ ಕಿಡ್ನಾಪ್ ಆಗಿ ನಾನು ಎಲ್ಲಿ ನಿಮ್ಮನ್ನು ಶಾಶ್ವತವಾಗಿ ಕಳ್ಕೊಂಡು ಬಿಡ್ತೀನೋ ಅಂತ ಭಯ ಆಗಿತ್ತು. ಈಗ ಮನೆಯೊಳಗೆ ಬಂದಿದ್ದೀನಿ, ಅತ್ತೆ ಎದುರಿಗೆ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಅತ್ತೆ ನನ್ನನ್ನು ಹೇಗೆ ನೋಡ್ಕೋತಾರೆ, ಮುಂದೇನಾಗುತ್ತೆ ಅನ್ನೋ ಭಯ. ಲಕ್ಷ್ಮಿ ಅವರೇ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಏನೇ ಆಗಲಿ, ಯಾರು ಏನೇ ಹೇಳಲಿ, ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಧೈರ್ಯ ನಿಮ್ಮ ಮನಸ್ಸಲ್ಲಿದ್ದರೆ ನಿಮ್ಮ ಹತ್ರ ಯಾವ ಭಯನೂ ಸುಳಿಯಲ್ಲ. ಹಾಗಂತೀರಾ ಡಾಕ್ಟ್ರೇ? ರೀ, ಇವತ್ತು ಮಾತಾಡೋ ನೈಟ್ ಅಲ್ಲ ರೀ, ನೀವೆಲ್ಲನೂ ಮಾತಲ್ಲೇ ಮುಗಿಸ್ತಿದ್ದೀರಾ. ಲಕ್ಷ್ಮಿಯವರೇ, ಮಾತನ್ನ ನಾಳೆನೂ ಆಡ್ಬೋದು, ಭಯನ ನಾಳೆನೂ ಕಂಟಿನ್ಯೂ ಮಾಡ್ಕೋಬೋದು. ನೀವೀಗ ಪರ್ಮಿಷನ್ ಕೊಟ್ಟರೆ ನಾವು ನಮ್ಮ ಪ್ರೀತಿ ಬಗ್ಗೆ ಮಾತಾಡೋಣ. ಲಕ್ಷ್ಮಿಯವರೇ, ಅದು
ಸಾರಿ ಟು ಡಿಸ್ಟರ್ಬ್ ಯು, ತುಂಬ ಎಮರ್ಜೆನ್ಸಿ ಕಾಲ್ ಇತ್ತು. ಒಂದ್ ಮಗು ಜೀವಕ್ಕೆ ಅಪಾಯ ಇದೆಯಂತೆ, ನೀನ್ ಹೋದ್ರೇನೆ ಅದು ಬದುಕೋದಂತೆ. ಪಾಪ ಅವರಮ್ಮ ಗೋಳಾಡ್ತಾ ಇದ್ದಿದ್ದು ತುಂಬಾ ಹಿಂಸೆ ಆಗ್ತಿತ್ತು, ಅದಕ್ಕೆ ಬಂದು ಡಿಸ್ಟರ್ಬ್ ಮಾಡ್ಬೇಕಾಯ್ತು. ಹೇ ಆದಿ, ಇಟ್ಸ್ ಓಕೆ. ಮಗು ಜೀವಕ್ಕಿಂತ ನನ್ನ ಸಂತೋಷ ಏನು ದೊಡ್ಡದಲ್ಲ. ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇದ್ರೆ ನೀನು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಲಕ್ಷ್ಮಿ ಅವರೇ, ಐ ಆಮ್ ಸಾರಿ, ನಾನು ಹೋಗಬೇಕು. ನನಗೆ ನಿಜವಾಗ್ಲೂ ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಮಗು ಜೀವ ಉಳಿಸೋದು ಮುಖ್ಯ, ಅದು ಪುಣ್ಯದ ಕೆಲಸ. ಹೋಗಿ ಬನ್ನಿ. ಅದಕ್ಕೆ ಸಾರಿ, ಅದಕ್ಕೆ ನಾನು ಬೇರೆ ಡಾಕ್ಟರ್ಸ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಬ್ರೋನೇ ಬೇಕು ಅಂತ ಕೂತಿದ್ರು. ಸಾರಿ ಅದಕ್ಕೆ, ಪ್ಲೀಸ್ ಡೋಂಟ್ ಮೈಂಡ್. ಸುಜಾತ, ಹೊಸ ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟಾ? ಯಾವ ಪೇಷಂಟ್ ಸರ್? ನನಗೆ ಈಗ ತಾನೇ ಫೋನ್ ಬಂದಿತ್ತು, ಮಗು ಎಮರ್ಜೆನ್ಸಿ ಇದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಇಲ್ಲ ಸರ್, ಯಾವ ಪೇಷಂಟು ಬಂದಿಲ್ಲ. ಇಲ್ಲಾದ್ರೆ ಏನ್ರಿ ಅರ್ಥ? ಮಗು ಜೀವ ಅಪಾಯದಲ್ಲಿದೆ ಅಂತ ಹೇಳಿದ್ರು. ಮಗು ಜೀವನ? ಹಾಸ್ಪಿಟಲ್ಗೆ ಯಾರಾದ್ರೂ ಕಾಲ್ ಮಾಡಿದ್ರ? ಇಲ್ಲ ಸರ್. ಯಾರಾದ್ರೂ ನನ್ನ ಬಗ್ಗೆ ವಿಚಾರಿಸಿದ್ರ? ಇಲ್ಲ ಸರ್. ಎಲ್ಲದಕ್ಕೂ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನೀವು ಇವತ್ತು ನಾಳೆ ಹಾಸ್ಪಿಟಲ್ ಬರಲ್ಲ ಅಂತ ಎಲ್ರಿಗೂ ಹೇಳಿದ್ದೆ ಸರ್. ಇದ್ರ ಮೇಲೆ ನೀವೇ ಬೇಕು ಅಂತ ಕೇಳ್ಕೊಂಡು ಯಾವ ಫೋನು ಬಂದಿಲ್ಲ ಸರ್. ಹಾಗಾದ್ರೆ ಬಹುಶಃ ಅವ್ರು ಆನ್ ದಿ ವೇ ಇರಬೇಕು, ಹಾಸ್ಪಿಟಲ್ ಬರ್ತಾ ಕಾಲ್ ಮಾಡಿರ್ಬೇಕು. ನಾನು ಚೆಕ್ ಮಾಡ್ತೀನಿ. ಸ್ವಿಚ್ ಆಫಾ? ಅಂದ್ರೆ ನನ್ನನ್ನು ಮನೆಯಿಂದ ಆಚೆ ಕರೆಸೋದಕ್ಕೆ, ನನ್ನ ಫಸ್ಟ್ ನೈಟ್ ಹಾಳು ಮಾಡೋದಕ್ಕೆ ಮಾಡಿರೋ ಡ್ರಾಮನ ಇದು. ಬೇಕಂತಾನೆ ಮಾಡಿದ್ದಾರೆ. ಯಾರು, ಯಾರ್ದಿ ಕೆಲಸ? ಐಶ್ವರ್ಯ, ವಾಟ್ ಇಸ್ ದಿಸ್? ಏನ್ ಮಾಡ್ತಾ ಇದೆಯಾ ಐಶ್ವರ್? ಐಶ್ವರ್ಯ, ಐಶ್ವರ್ಯ, ಏನಾಗಿದೆ ನಿನಗೆ? ಏನ್ ಮಾಡ್ತಾ ಇದೆಯಾ? ಸಿಟ್ಟು, ದ್ವೇಷ. ಐಶ್ವರ್ಯ, ಗಾಡಿ ನಿಲ್ಸು. ಹುಚ್ಚ ನಿನಗೆ? ಗಾಡಿ ನಿಲ್ಸು. ಹೌದು, ನಿನ್ನ ಹುಚ್ಚು, ನಿನ್ ಪ್ರೀತಿ ಹುಚ್ಚು, ನಿನ್ನ ಪಡಿಬೇಕನ್ನೋ ಹುಚ್ಚು, ನೀನ್ ನನ್ನಿಂದ ದೂರ ಆಗ್ತಾ ಇದೆಯಲ್ಲ ಅನ್ನೋ ಹುಚ್ಚು. ಸ್ಟಾಪ್ ಇಟ್, ಸ್ಟಾಪ್ ದ ಕಾರ್, ಡ್ಯಾಮ್ ಇಟ್. ನಾನು ಹೀಗೆ ಕಿರ್ಚಿದ್ನಲ್ಲ, ನಿನ್ನ ಮಾತು ಕೇಳಿದ್ಯಾ? ನಿನ್ನ ಸೈಕೋ, ಸೈಕೋ ಅಂತಾರೆ. ಇರ್ಲಿ, ತೊಂದ್ರೆ ಇಲ್ಲ, ನಾನ್ ಕೇರ್ ಮಾಡಲ್ಲ. ಐಶ್ವರ್ಯ, ಕಾರ್ ನಿಲ್ಸು. ಐಶ್ವರ್ಯ, ಕಾರ್ ನಿಲ್ಸು. ಸ್ಟಾಪ್ ದ ಕಾರ್, ಡ್ಯಾಮ್ ಇಟ್. ನೋಡಿದ್ಯಾ ಎಲ್ಲಿದ್ದೋ ನಾ ಕರ್ಕೊ ಬಂದು ಎಲ್ಲಿಗೆ ಬಿಟ್ಟೆ ಅಂತ? ಇದು ಇದು ಐಶ್ವರ್ಯನ್ ಟ್ಯಾಲೆಂಟ್. ನನಗ್ ಮೋಸ ಮಾಡಿ ನೀನ್ ಸುಖವಾಗಿರ್ತೀಯಾ? ನಾ ಬಿಟ್ಬಿಡ್ತೀನಾ? ನೆವರ್. ನನಗ್ ಸಿಗ್ದೇ ಇರೋ ಸುಖ ನಿನಗೂ ಸಿಗ್ಬಾರ್ದು. ನನ್ನನ್ ದೂರ ಮಾಡಿ ನೀನ್ ತಪ್ಪು ಮಾಡಿದ್ರು ಒಂದ್, ತಪ್ಪು ಮಾಡ್ದವ್ರನ್ನ ನನ್ ಕ್ಷಮಿಸಲ್ಲ, ನನಗ್ ಮೋಸ ಮಾಡ್ದವ್ರನ್ನ ನನ್ ಸುಮ್ನೆ ಬಿಡಲ್ಲ, ನನ್ ಸುಮ್ನೆ ಬಿಡಲ್ಲ. ಧ್ರುವ್,
ದರಿದ್ರದವಳ ಜೊತೆ ಫಸ್ಟ್ ಫೈಟ್ ಮಾಡ್ಕೋತಾ ಇದೆಯಾ ಧ್ರುವಂತ್? ನಿನ್ನ ಮೈ ಮುಟ್ಟು ಅಧಿಕಾರ ಹಕ್ಕು ಅರ್ಹತೆ ಬರೀ ನನಗ್ ಮಾತ್ರ ಇರೋದು. ನನ್ನನ್ನ ಎದುರಾಕೊಂಡ್ರೆ ಹೀಗೆ ಆಗೋದು ಡಿಯರ್. ನಾನೇನು ನಾನೇನ್ ಮಾಡ್ಬಲ್ಲೆ ಅಂತ ಹೇಳ್ಬೇಕು ಅನ್ಕೋತೀನಿ, ಆದ್ರೆ ಏನ್ ಮಾಡ್ಲಿ, ನಾನ ಮನೆಗೆ ಸೊಸೆಯಾಗಿ ಬರ್ಬೇಕು, ಅದಕ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸುಮ್ನಿದ್ದೀನಿ. ಆದ್ರೆ ನಾನ್ ಸೊಸೆಯಾಗಿ ಬಂದ್ಮೇಲೆ ನಾನೇನ್ ಮಾಡ್ದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಏನಾಯ್ತು, ಯಾಕೆ ಹೀಗಿದ್ಯಾ? ನಿನ್ನೆ ಕಣೋ ಕೇಳ್ತಿರೋದು, ಯಾಕೆ ಆಚೆ ಬಂದೆ? ನಾನು ಆಚೆ ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಮ್ಮ? ನನಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ನಿಮಗಲ್ದೆ ಬೇರೆ ಯಾರಿಗೆ ಗೊತ್ತಮ್ಮ? ನೀವೇಲ್ವಾ ನನ್ನ ಆಚೆ ಬರೋ ಹಾಗೆ ಮಾಡಿದ್ದು? ವಾಟ್ ನಾನ್ ಸೆನ್ಸ್ ಧ್ರುವ, ನಾನ್ ನಿನ್ನ ಹೊರಗ್ ಬರೋ ಹಾಗೆ ಮಾಡದ? ಏನೋ ಮಾತಾಡ್ತಾ ಇದ್ಯಾ? ಸುಳ್ಳು ಫೋನ್ ಕಾಲ್ ಯಾಕೆ ಮಾಡಿಸಿದ್ರಿ ಅಮ್ಮ? ಫೋನ್ ಕಾಲ ಯಾರಿಗೆ, ಯಾರಿಂದ, ಏನು ಅಂತ ಅರ್ಥ ಆಗುವಾಗ ಹೇಳು. ಅರ್ಜೆಂಟ್ ಆಗಿ ಹಾರ್ಟ್ ಆಪರೇಷನ್ ಇದೆ ಅಂತ ಹಾಸ್ಪಿಟಲ್ ಇಂದ ಫೋನ್ ಮಾಡಿಸಿದ್ರಿ, ಯಾರಿಂದ ಅಂತ ನಿಮಗೆ ಗೊತ್ತು. ನನ್ನ ಹೆಂಡತಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ಅಂದ್ಕೊಳ್ಳೋರು ತಾನೆ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ? ಧ್ರುವಂತ್, ಹೌದು ನಾನು ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗಿದ್ದೀನಿ, ನಿಜ. ಹಾಗಂತ ನಾನು ನನ್ನ ಹೆಂಡತಿ ಒಂದಾಗೋದನ್ನ ತಪ್ಪಿಸೋದಕ್ಕೆ ನೀವಿಂಥ ಕೆಲಸ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ. ಶಭಾಷ್ ಕಣೋ ಮಗನೇ, ಶಭಾಷ್, ನೀನು ಅಂಥ ಮಗನೇ. ಮುತ್ಕೊಡೋಳು ಪಕ್ಕದಲ್ಲಿ ಬಂದಾಕ್ಷಣ ತುತ್ತು ಕೊಟ್ಟವಳನ್ನ ಮರ್ತು ಹೋದೆ ಅಲ್ವಾ? ಇದು ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಕಣೋ. ಆ ಕಲ್ಚರ್ ಇಲ್ಲದೆ ಇರೋ ಕರಿ ಮೂತಿ ಹುಡುಗಿ ಮನೆ ಒಳಗೆ ಕಾಲಿಟ್ಟಿದ ತಕ್ಷಣ ನಮ್ಮ ಮನೇಲಿರೋ ಸಂಬಂಧಗಳೆಲ್ಲ ಒಡೆದು ಚಿತ್ರ ಚಿತ್ರ ಆಗೋಗುತ್ತೆ ಅಂತ ಗೊತ್ತಿತ್ತು. ನಮ್ಮಿಬ್ರು ಮಧ್ಯ ಬಿರುಕು ಮೂಡಿಸ್ತಾಳೆ ಅಂತಾನು ಗೊತ್ತಿತ್ತು. ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಅವಳು ಒಳ್ಳೆಯವಳು ಅನ್ನೋ ಹಾಗೆ ನಾಟಕ ಮಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಕಾಲಿಡ್ತಿದ್ದ ಹಾಗೆ ಮೊದಲನೇ ದಿನಾನೇ ತಾಯಿ ವಿರುದ್ಧ ನಿನ್ನನ್ನು ಎತ್ತಿ ಕಟ್ಟಿಬಿಟ್ಲಲ್ವಾ? ಅಮ್ಮ ಏನ್ ಮಾತಾಡ್ಬೇಡ,